ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಾರಿಗೊಳಿಸಿರುವ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯು ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಗ್ರಾಮೀಣ ಭಾಗದ ಮತ್ತು ಬಡಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವ ಯೋಜನೆ ಇದಾಗಿದ್ದು, ವರ್ಷದಲ್ಲಿ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸಲಿದೆ. ಫಲಾನುಭವಿ ಕಮಲಾಕ್ಷಿ ಅನಾರೋಗ್ಯದ ಸಮಸ್ಯೆಯಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದು, ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ದೊರೆಯಿತು ಎಂದು ಹೇಳಿದರು. ಚಿಕಿತ್ಸೆ ನೀಡುತ್ತಿದ್ದಾರೆ ಡಾಕ್ಟರ್ ಮತ್ತೆ ಇಲ್ಲಿ ಎಲ್ಲ ಇರೋ ಸಿಬ್ಬಂದಿಗಳಲ್ಲಿ ನಮಗೆ ಚೆನ್ನಾಗಿ ಯಾವುದು ಪ್ರಾಬ್ಲಮ್ ಇಲ್ಲದಂಗೆ ನೋಡ್ಕೊಳ್ತಿದ್ದಾರೆ. ಆಯುಷ್ಮಾನ್ ಕಾರ್ಡಿಂದ ನಮಗೆ ಎಲ್ಲ ಅನುಕೂಲ ಸಿಕ್ಕಿದೆ, ನಮಗೆ ಎಲ್ಲದರಾಗೂ ತುಂಬ ಅನುಕೂಲ ನೋಡ್ಕೊಳ್ತಿದ್ದಾರೆ. ನಮ್ಮ ಮತ್ತೊಬ್ಬ ಫಲಾನುಭವಿ ಪ್ಯಾರಿ ಬೇಗಂ ಆರ್ಥಿಕವಾಗಿ ಹಿಂದುಳಿದವರಿಗೆ ಯೋಜನೆಯಿಂದ ಅನುಕೂಲವಾಗಿದೆ ಎಂದರು. ಚೆನ್ನಾಗಿ ನೋಡ್ತಿದ್ದಾರೆ, ದೇವರುಗಳಿಂದ ಚೆನ್ನಾಗಿ ನೋಡ್ತಿದ್ದಾರೆ. ನಾವೇನು ಹೇಳೋದು, ಚೆನ್ನಾಗಿ ನೋಡ್ತಾರೆ. ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಎಲ್ ಶಿವಸ್ವಾಮಿ, ಜಿಲ್ಲೆಯ 2,17,147 ಫಲಾನುಭವಿಗಳು ಕಳೆದ 4 ವರ್ಷಗಳಲ್ಲಿ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರು ಇದರ ಪ್ರಯೋಜನ ಪಡೆಯಬೇಕು ಎಂದು ವಿವರಿಸಿದರು. ಎಲ್ಲಾ ತರದ ಹೆರಿಗೆ ಇರಬಹುದು, ಸಿಜೇರಿಯನ್ ಇರಬಹುದು, ಎಲ್ಲದಕ್ಕೂ ಎಂಪ್ಯಾನೆಲ್ಡ್ ಆಸ್ಪಿಟಲ್ಗಳಲ್ಲಿ ಫ್ರೀಯಾಗಿ ಚಿಕಿತ್ಸೆ, ಮಾತ್ರೆ ಮತ್ತೆ ಇಂಜೆಕ್ಷನ್ಸ್ ಸೇರಿ ಫ್ರೀಯಾಗಿ ಎಲ್ಲ ಚಿಕಿತ್ಸೆ ದೊರೆಯುತ್ತೆ.